Hi friends, namaste. Welcome to my YouTube channel, Tanu Family and Cooking Vlog. Ivat nan yen recipe martidini andre chicken sambar martidini. Yav tara easy agi manele chicken sambar madabodu anta nodana. Adukke enen ingredients bekanta first nodkon barana. Eradu medium size irulli tagondidini. Eradu bellulli, nalakku menchinkai, sambar soppu, shunti. 1 kg ashtu chicken neat agi wash madikondidini. 1 bowl kai turi, chekke lavanga, ogaranege enne, menasina pudi, danya pudi, badge menchinkai. Badge menchinkai akodrinda, sambar color chanagirutte, jotege kadle. So, mixi jarge items ela akodana, bellulli, sambar soppu, menasina kai, irulli, shunti, chekke lavanga, 1 tablespoon narishina pudi. ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಆಯಿತು ಕುಕ್ಕರ್ನ ಬಿಸಿಗಿಟ್ಕೊಳ್ಳೋಣ ಕುಕ್ಕರ್ ಬಿಸಿಯಾಗಿದೆ ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಆಯಿಲ್ ಬಿಸಿಯಾದ ಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆ ಹಾಕೋಣ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನ ಸೇರಿಸೋಣ ಸ್ವಲ್ಪ ಉಪ್ಪು ಸೇರಿಸಬೇಕು ಇವಾಗಲೇ ಉಪ್ಪು ಸೇರಿಸೋದ್ರಿಂದ ಚಿಕನ್ ತಿನ್ನಬೇಕಾದ್ರೆ ಸಪ್ಪೆ ಅಂತ ಅನಿಸೋದಿಲ್ಲ ಇದರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4 ವಿಶಿಲ್ ಹಾಕಿಸ್ಕೊಬೇಕು ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಬೇಯಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇದು 4 ವಿಶಿಲ್ ಆಗೋವಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತಗೊಳ್ಳೋಣ 1 ಬೌಲ್ ಕಾಯಿತುರಿ धनिया ಪೌಡರ್ ಕಾರಪುಡಿ ನಾನು ಕಾರಪುಡಿ ಸ್ವಲ್ಪ ತಗಂತಿದ್ದೀನಿ ಯಾಕಂದ್ರೆ ಅದಕ್ಕೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಇಲ್ಲಿ ಖಾರಪುಡಿ ಸ್ವಲ್ಪ ಕಮ್ಮಿ ತಗೊಂತಿದ್ದೀನಿ ಕಡಲೆ ಜೊತೆ 1 ಸ್ಪೂನ್ ಗಸಗಸೆ ಮತ್ತೆ 1/10 ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಲ್ಲರಿಗೆ ಬ್ಯಾಡ್ಗೆ ಮೆಣಸಿನಕಾಯಿ ಆಗಿದೆ ಮಸಾಲೆ ಚಿಕನ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಬ್ಬಿರುವ ಮಸಾಲೆನ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಮಸಾಲೆ ಇಷ್ಟು ಕೆಂಪು ಬರಕ್ಕೆ ಕಾರಣ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಮಸಾಲೆ ಇಷ್ಟು ಕೆಂಪು ಕಲರ್ ಬಂದಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ತೆಳು ಬೇಕಂದ್ರೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು ಸ್ವಲ್ಪ ಉಪ್ಪು ಸಾಂಬಾರ್ಗೆ ಮೊದಲೇ ಉಪ್ಪು ಸೇರಿಸಿರೋದ್ರಿಂದ ರುಚಿ ನೋಡಿ ಉಪ್ಪು ಸೇರಿಸ್ಕೊಬೇಕು ಸಾಂಬಾರ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ
ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಸಾಂಬಾರ್ ರೆಡಿಯಾಗಿದೆ, ಸ್ಟವ್ ಆಫ್ ಮಾಡೋಣ. ಕೊತ್ತಂಬರಿ ಸೊಪ್ಪು, ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.